ನಾನು ಬೆಳಗ್ಗೆ ತಾನೆ ಅದರ ಬಗ್ಗೆ ಟ್ವೀಟ್ ಮಾಡಿದ್ದೇನೆ. ನಮ್ಮತನ ಹಳದಿ ಕೆಂಪು ಬಾವುಟ ನಮ್ಮ ಕನ್ನಡದ ಬಾವುಟ ಯಾರೇ ಇರಬಹುದು ಸರ್, ಅದು ಕಿಡಿಗೇಡಿಗಳು. ಅದೇ ಅದು ನೋಡಿದ ತಕ್ಷಣ ನನಗೆ ಮೈಯೆಲ್ಲ ಒಂಥರ ಕೋಪ ಬಂದ್ಬಿಡ್ತೀವ್ರೆ. ನೋಡಿದ ತಕ್ಷಣ ನನಗೊಬ್ಬನಿಗಲ್ಲ, ಪ್ರತಿಯೊಬ್ಬರಿಗೂ ಆಗಿರುತ್ತೆ ಅದು. ಸೊ ಯಾರೇ ಇರ್ಬೋದು ಅವ್ರಿಗೆ ತಕ್ಕ ಶಾಸ್ತಿ ಆಗಬೇಕು, ತಕ್ಕ ಶಿಕ್ಷೆ ಕೂಡ ಸರ್ಕಾರ ಕೊಡಲೇಬೇಕಾಗುತ್ತೆ. ಬಿಕಾಸ್ ಹೆಂಗಿದೆ ಅಂದ್ರೆ ಆಗ್ತಾ ಆಗ್ತಾ ಜಾಸ್ತಿನೇ ಆಗ್ತಾ ಇದೆ ಅದು. ಏನಾದ್ರೂ ಒಂದು ಒಳ್ಳೆ ಲಾ ತಂದ್ಬಿಟ್ಟು ಅದನ್ನು ಸ್ಟಾಪ್ ಮಾಡಲೇಬೇಕಾಗುತ್ತೆ. ಅದು ಯಾರೇ ಆಗಿರ್ಬೋದು ಇವರ, ಅದು ಪೊಲಿಟಿಕಲಿ ಆದರೂ ಆಗಿರ್ಬೋದು. ನೋಡಿ, ಏನೇ ಆಗಿರ್ಲಿ ಭಾಷೆ ದೊಡ್ಡದು. ಇವತ್ತು ನಾನೊಬ್ಬ ನಟ ಇಲ್ಲಿ ಕೂತಿದ್ದೀನಿ, ಒಬ್ಬ ನಿರ್ದೇಶಕ ಕೂತ್ಕೊಂಡಿದ್ದಾರೆ, ಇಷ್ಟು ಕಲಾವಿದರು ಕೂತ್ಕೊಂಡಿದ್ದಾರೆ, ನಿರ್ಮಾಪಕರು ಇದ್ದಾರೆ ಅಂದ್ರೆ ಒಂದು ಭಾಷೆಯಿಂದ ನಾವು ಬೆಳೆದಿರೋದು. ಆ ಭಾಷೆಯನ್ನು ಕಾಪಾಡೋ ಕೆಲಸ ನಾವು ಮಾಡಬೇಕು. ಆ ಭಾಷೆಯಿಂದ ನಾವು ಅನ್ನ ತಿಂತಿದ್ವಿ, ಆ ಭಾಷೆಯಲ್ಲೇ ವ್ಯವಹರಿಸ್ತಾ ಇದ್ದೀವಿ ಪ್ರತಿಯೊಂದು. ಸೊ ಭಾಷೆ ಪ್ರಥಮ, ಮಿಕ್ಕಿದೆಲ್ಲ ಆಮೇಲೆ. ಸೊ ಯಾರೇ ಆಗಿರ್ಬೋದು ಬಾವುಟನ ಇದು ಮಾಡಿದವರು, ಅವ್ರಿಗೆ ತಕ್ಕ ಶಿಕ್ಷೆ ಆಗ್ಲೇಬೇಕು. ಈ ನಿಟ್ಟಿನಲ್ಲಿ ಎಲ್ಲ ಕೂಡ ಮಾತಾಡಿದ್ದಾರೆ, ಮೀಡಿಯಾಲ್ಲಿ ಕೂಡ ನೋಡ್ತಾ ಇದ್ದೀನಿ. ಅಂಡ್ ನೀವು ಕೂಡ ದಯವಿಟ್ಟು ಅದು ಯಾರೊಂದು ಹುಡುಕಿ ಶಿಕ್ಷೆ ಕೊಡಿಸುವಂತ ಕೆಲಸ ಮಾಡ್ಲೇಬೇಕಾಗುತ್ತೆ. ಇದನ್ನ ಇಲ್ಲೇ ಬಿಡಬೇಡಿ ದಯವಿಟ್ಟು.